सिंधनूर तालूकिन देवरगुडी मत्तु पगडदिनी मुख्य रस्तेय मध्ये अळ्ळिके सेतुवे इल्लदे मळेयिंद प्रवाह हेच्चाद कारण एसएसएलसी हाईस्कूल विद्यार्थिगळ परदाट। रायचूरु जिल्लेय सिंधनूर तालूकिन देवरगुडी ग्राम पंचायती व्याप्तियल्लि विद्यार्थिगळिगे 7नेय तरगतियवरेगे मात्र शाले इद्दु हेच्चिन विद्याभ्यासक्के पट्टण प्रदेश हागू पक्कद पगडदिनी ग्रामक्के होगुव अनिवार्यते इदे। आदरे मुख्य रस्ते देवरगुडियिंद पगडदिनिगे 2 किलोमीटर इद्दु होगुव मुख्य रस्ते मध्ये सेतुवे इल्लद कारण मध्यदल्लि अळ्ळविद्दु सतत मळेयिंद प्रवाह उंटागि सार्वजनिकरिगे रैतरिगे विद्यार्थिगळिगे होगलु तोंदरे उंटागिदे एंदु ಅಳ್ಳಕ್ಕೆ ಪ್ರವಾಹ ಬಂದಾಗ ನಾವು ಸುತ್ತುವರೆದು ಸುಮಾರು 5 ರಿಂದ 6 ಕಿಲೋಮೀಟರ್ ಸಿಂಧನೂರಿಗೆ ಹೋಗಬೇಕಾಗುತ್ತದೆ ಮತ್ತು ಪಗಡದಿನ್ನಿ ಶಾಲೆಯ ವಿದ್ಯಾರ್ಥಿಗಳು ಸುತ್ತುವರೆದು ಸಿಂಧನೂರು ಮೂಲಕ ಮತ್ತೆ ಮರಳಿ ಪಗಡದಿನ್ನಿ ವಿದ್ಯಾಭ್ಯಾಸಕ್ಕೆ ಹಾಗೂ ಪರೀಕ್ಷೆ ಬರಬೇಕಾದ ಸ್ಥಿತಿ ಉಂಟಾಗಿದೆ ಎಂದು ವಿದ್ಯಾರ್ಥಿಗಳು ಮತ್ತು ರೈತರು ವಿಡಿಯೋ ಕ್ಲಿಪ್ ಮಾಡುವ ಮೂಲಕ ಸಂಬಂಧಪಟ್ಟ ಸರ್ಕಾರಕ್ಕೆ ಮತ್ತು ಜನಪ್ರತಿನಿಧಿಗಳಿಗೆ ಮನವಿ ಮಾಡಿಕೊಳ್ಳುವುದರ ಮೂಲಕ ಆದಷ್ಟು ಬೇಗ ಓಡಾಡಲು ಸುಸಜ್ಜಿತ ಸೇತುವೆಯನ್ನು ಮಾಡಿಕೊಡಬೇಕೆಂದು ವಿಡಿಯೋ ಮೂಲಕ ವಿನಂತಿ ಮಾಡಿಕೊಂಡಿದ್ದಾರೆ ಜೆಕೆ ನ್ಯೂಸ್ ಕನ್ನಡ ಸಿಂಧನೂರು ಇದು ಭ್ರಷ್ಟಾಚಾರ ಪಾಲಿಗೆ ಸಿಂಹಸುಗುಡಿ ಗ್ರಾಮದಲ್ಲಿ ಅಳಕಟ್ಟಿರುವ ಕಾರಣದಿಂದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಮತ್ತು ರೈತರಿಗೆ ಬಹಳ ತೊಂದರೆ ಆಗಿದೆ ಅಂತ ಹೇಳಬಹುದು ಯಾಕೆಂದ್ರೆ 10ನೇ ಕ್ಲಾಸ್ ಹುಡುಗರು ಕೂಡ ಮತ್ತು 8th 9th ಹುಡುಗರು ಕೂಡ ಶಾಲೆಗೆ ಹೋಗಕ ಆಗ್ತಾ ಇಲ್ಲ ಮತ್ತು ರೈತರು ಕೂಡ ಹೊಲಕ್ಕೆ ಹೋಗಕ ಆಗ್ತಾ ಇಲ್ಲ ಆದ ಕಾರಣ ಕನಿಷ್ಠ ಪಕ್ಷ ಅಳ್ಳ ಬಂದ್ರೆ 15 ದಿನ ಆದರೂ ಶಾಲೆ ಬಿಡಬೇಕಾದ ಒಂದು ಪ್ರಸಂಗ ಎದುರಾಗಿದೆ ಈ ಕಾರಣದಿಂದ ಮನನಂದ ವಿದ್ಯಾರ್ಥಿಗಳು ಸರ್ಕಾರದ ಮೊರೆ ಹೋಗಿದ್ದಾರೆ ಇದಕ್ಕೆ ಆದಷ್ಟು ಬೇಗ ಸರ್ಕಾರ ಗಮನಿಸಬೇಕು ಅಂತ ರೋಡ್ ಆಗಿದೆ ಬ್ರಿಡ್ಜ್ ಇಲ್ಲದ ಕಾರಣ ವಿದ್ಯಾರ್ಥಿಗಳು ರೋಡ್ ಆಗಿ 1 ವರ್ಷ ಆಗಿದೆ ಬ್ರಿಡ್ಜ್ ಇಲ್ಲ ಕಟ್ ಮಾಡಿ ಸರ್ ಇಂದು ಚಲ್ ಮಾಡಿ ಕಟ್ ಮಾಡಿ।